ಕೊಳತು ನಾರೋ ಸಿದ್ಧಾಂತಗಳನ್ನ ನಂಬಿರೋರು ಹೇಳ್ತಾ ಇರುವಂತ ನಾರಿ ಶಕ್ತಿ. 75ನೇ ವಾರ್ಷಿಕೋತ್ಸವದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಗೋಲ್ಡ್ ಮೆಡಲ್ ಬಂದವರಿಗೆ ಹಾರ ಹಾಕ್ತಾ ಇದ್ದಾರೆ, ಅವರ ಸಂಸ್ಥೆಯವರು ಅತ್ಯಾಚಾರ ಮಾಡಿ ಹೊರಗೆ ಬಂದವರಿಗೆ ಹಾರ ಹಾಕ್ತಾ ಇದ್ದಾರೆ. ಇದು ನನ್ನ ದೇಶ. ಹೆಣ್ಣು ಮಕ್ಕಳಿಗೆ ಕನಿಷ್ಠ ರಕ್ಷಣೆ ಕೊಡದ ನ್ಯಾಯ ಕೊಡದ ಸರ್ಕಾರ ಏನು ತಾನೆ ಕೊಟ್ಟಿತ್ತು? ಪ್ರಕರಣದ ಅಪರಾಧಿಗಳನ್ನು ಬಿಡುಗಡೆಗೊಳಿಸುವುದನ್ನು ಒಪ್ಪುವುದಿಲ್ಲ, 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 ಒಪ್ಪುವುದಿಲ್ಲ. ನಿನ್ನೆ ಸಂಜೆ ನಾನು ಮೈಸೂರಿಗೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಆದ್ರೆ ಇವತ್ತು ಈ ಮಹಿಳಾ ಸಂಘಟನೆಗಳು ಈ ತರದವರು ಪ್ರತಿಭಟನೆ ನಡೆಸ್ತಿದ್ದಾರೆ ಅಂದಾಗ ಅದು ನನ್ನ ಜವಾಬ್ದಾರಿ. ನಾನು ನಿಮ್ಮ ಮಕ್ಕಳ ಇರೋದು 75 ವರ್ಷಗಳು ಸ್ವತಂತ್ರ ಬಂದು ಆ 47ರ ಸ್ವಾತಂತ್ರ್ಯ ಅನ್ನೋ ಹಾಡು ಇನ್ನೂ ಪ್ರಸ್ತುತವಾಗಿರೋದು ಎಂತ ವಿಪರ್ಯಾಸ ನೋಡಿ. 20 ವರ್ಷಗಳ ಒಂದು 2 ದಶಕಗಳ ಒಂದು ಗಾಯ ಇನ್ನೂ ಹಸಿಯಾಗಿದೆ ಅಂದ್ರೆ ಇದಕ್ಕಿಂತ ಒಂದು ವಿಪರ್ಯಾಸ ಬೇಕೇ ನಮಗೆ ಇದೆ? ನಾರಿ ಶಕ್ತಿ ಅಂತಾರೆ. ಕೊಳತು ನಾರೋ ಸಿದ್ಧಾಂತಗಳನ್ನ ನಂಬಿರೋರು ಹೇಳ್ತಾ ಇರುವಂತ ನಾರಿ ಶಕ್ತಿ ಸನ್ನಡತೆ ಅಂತ. 11 ಜನರನ್ನ ಕಾನೂನು ಪ್ರಕಾರ ಬಿಟ್ಕೊಡ್ಬೋದಂತೆ. ಈ 11 ಜನರಿಗೆ ಶಿಕ್ಷೆಯನ್ನ ವಿಧಿಸಿದ ಜಡ್ಜ್ಮೆಂಟ್ ಕೊಟ್ಟ ಸಾಲ್ವಿ ಅವರು ಮೊನ್ನೆ ಹೇಳ್ತಾರೆ, ಅದ್ ಹೇಗ್ ಕೊಟ್ರು? ನನಗೊಂದು ಮಾತು ಕೇಳ್ಬೋದಿತ್ತಲ್ಲ, ನಾನು ಯಾಕೆ ಕೊಟ್ಟೆ ಈ ಶಿಕ್ಷೆ ಅಂತ ನೋಡಿ. 20 ವರ್ಷಗಳಾದ್ರೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೆಣ್ಮಕ್ಳಿಗೆ. ನಾವು ಮತ್ತೆ ಮತ್ತೆ ನೆನಪಿಸ್ಕೋಬೇಕು, ಗೊತ್ತಿರೋ ವಿಚಾರನೇ. 2 ದಶಕಗಳ ಹಿಂದೆ ಹೆದರಿಕೆಯಿಂದ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಹೋಗ್ತಿರೋ ಒಂದು ಕುಟುಂಬನ ಅಡ್ಡಗಟ್ತಾರೆ, ಅತ್ಯಾಚಾರ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಅದಾದ ನಂತರ ಹೆಣ್ಮಗಳು ಗುಜರಾತ್ನ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ FIR ತಗೊಳ್ಳದೆ ಹೆದರಿಸ್ತಾರೆ, ಹೆದರಿಸಿ ಕೇಸ್ ಇಲ್ಲ ಅಂತಾರೆ. ಆದ್ರೂ ಒಂದಷ್ಟು ಮಹಿಳಾ ಸಂಘಟನೆಗಳ ಸಹಾಯಕ್ಕೆ ಬಂದ್ರೆ ಮತ್ತೆ ಕೇಸ್ ಫೈಲ್ ಮಾಡಕ್ ಶುರು ಮಾಡಿದ್ರೆ ಮನೆಗೆ ಬಂದು ಧಮಕಿ ಹಾಕ್ತಾರೆ, ಹತ್ಯೆ ಮಾಡ್ತೀನಿ ಅಂತ ಹೆದರಿಸ್ತಾರೆ, ಊರು ಬಿಟ್ಟು ಹೋಗು ಅಂತಾರೆ. ಈ ಗುಜರಾತ್ನಲ್ಲಿ ಈ ಕೇಸ್ ನೋಡಿದ್ರೆ ನನಗೆ ನ್ಯಾಯ ಸಿಗಲ್ಲ, ಇನ್ನೊಂದು ಸ್ಟೇಟ್ ಹೋಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅನ್ನು ಕೇಳಿದ್ರೆ ಅದು ಮಹಾರಾಷ್ಟ್ರಕ್ಕೆ ರವಾನಿಸಲಾಗತ್ತೆ. ಅಲ್ಲಿ CBI ಇನ್ಕ್ವೈರಿ ಮಾಡಿ 11 ಜನರನ್ನ ಪ್ಲಸ್ ಕೆಲವು ಆಫೀಸರ್ಗಳನ್ನ ತರಾಟೆ ತಗೊಂಡು ಜೈಲಿಗೆ ಕರೆಸಿದ್ರೆ 75ನೇ ವಾರ್ಷಿಕೋತ್ಸವದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಗೋಲ್ಡ್ ಮೆಡಲ್ ಬಂದವರಿಗೆ ಹಾರ ಹಾಕ್ತಾ ಇದ್ದಾರೆ, ಅವರ ಸಂಸ್ಥೆಯವರು ಅತ್ಯಾಚಾರ ಮಾಡಿ ಹೊರಗೆ ಬಂದವರಿಗೆ ಹಾರ ಹಾಕ್ತಾ ಇದ್ದಾರೆ. ಇದು ನನ್ನ ದೇಶ. ಸನ್ನಡತೆ ಅಂತೆ ರೂಲ್ಸ್ ಮಾತಾಡ್ತಾರೆ. ನಮಗೆ ರೂಲ್ ಬಗ್ಗೆ ಸಮಸ್ಯೆ ಇಲ್ಲ ಸ್ವಾಮಿ, ಕಾನೂನು ಕಾನೂನೇ. ನ್ಯಾಯ ಸಿಗೋ ತನಕ ಹೋರಾಟ ನಿಲ್ಲೋದಿಲ್ಲ.